Hi friends, good evening. Welcome to Vishruta Creatives. Last video दली नानो ये blouse ना cutting मारो तो तोर सिद्धे. ये वातिन video दली देना ना वो back part design ना याव रीती stitching मार को भेज कौन था तोर सिद्धे. Lining ना main cloth मेले जोर्स कौन दी दीने. ये तो right side हो, ये तो wrong side हो. Right side के लाइनिंग अन्ना रीति करेक्ट आगे जोड़ कोंडु मोदलिगे नेक अन्ना स्टिच माड्कोळ्ळोण नेक स्टिच मेले नेक्स्ट केळगडेगू कूड स्टिच हाकोळ्ळोण नेकड़ेगू स्टिच मेले एक्स्ट्रा क्लॉथ ने कट मी नेक हत्र केळगडे एक्स्ट्रा क्लॉथ अन्न कट माड्कोंडु नेक हत्र स्मॉल स्मॉल कट्स अन्न हाक्कोळ्ळि ಓಕೆ ಕಟ್ಸ್ ಹಾಕೊಂಡು ಈಗ ಇದನ್ನ ನಾವು ಟರ್ನ್ ಮಾಡ್ಕೊಳ್ಳೋಣ ಈಗ ಟರ್ನ್ ಮಾಡ್ಕೊಂಡು स्टिच हाकोण नेक कड़ा हार्मोन सैड सैड के कड़गू सतलू स्टिच हाकोली
एक्स्ट्रा क्लॉथ ना हार्म होल साइड साइड सलू इरोदन्न कट मार्कोळ्ळि ಸೈಡ್ಸ್ ಎಲ್ಲಾ ಸ್ಟಿಚ್ ಮಾಡ್ಕೊಂಡ ಮೇಲೆ ಟಕ್ಸ್ ಅನ್ನು ಹೊಲ್ಕೊಳ್ಳಿ ಮಾರ್ಕ್ ಹೋಗ್ಬಿಟ್ಟಿದ್ರೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಮಾರ್ಕ್ ಅನ್ನು ಹಾಕೊಂಡು ಬ್ಯಾಕ್ ಸೈಡ್ ಟಕ್ಸ್ ಅನ್ನು ಹೊಲ್ಕೊಳ್ಳಿ ಒಂದೊಂದು 1 ಇಂಚ್ ಬಿಟ್ಟಿರ್ತೀವಲ್ಲ ನಾವು ಇದನ್ನ ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಹೋಗೋ ತರ ಬಿಟ್ಟು ಮಾರ್ಕ್ ಅನ್ನು ಹಾಕೊಳ್ಳಿ ಟಕ್ಸನ್ನ ಹೊಲ್ಕೊಂಡ ಮೇಲೆ ತಿತ್ತಿ ಪೀಸನ್ನ ತಗೊಳ್ಳಿ ಇದು ನೋಡಿ 5 ಇಂಚ್ ಇದೆ ಇದನ್ನ ತಗೊಂಡು ಉಲ್ಟಾ ಸೈಡ್ ಗೆ ಈ ರೀತಿ ಒಂದು ಸ್ಟಿಚ್ ಅನ್ನು ಹಾಕ್ಕೊಳ್ಳೋಣ 5 ಇಂಚ್ ಇರೋ ತರ ಲೆಂತ್ ಪೀಸನ್ನ ತಗೊಂಡು ಇದನ್ನ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಮೊದಲಿಗೆ ಇದು ಸೀದಾ ಇದು ಉಲ್ಟಾ ಉಲ್ಟಾ ಇಟ್ಕೊಂಡು ಮೊದಲಿಗೆ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನು ಹಾಕ್ಕೊಳ್ಳೋಣ ಇದನ್ನ ಸ್ಟಿಚ್ ಮಾಡ್ಕೊಂಡ ಮೇಲೆ ಈಗ ಇದನ್ನ ನಾವು ಟರ್ನ್ ಮಾಡ್ಕೋಬೇಕು ನೀಡಲ್ ಏನನ್ನ ತಗೊಂಡಿ ರೀತಿ ಈಗ ಇದನ್ನ ನಾವು ಟರ್ನ್ ಮಾಡ್ಕೊಳ್ಳೋಣ ಇದನ್ನ ಟರ್ನ್ ಮಾಡ್ಕೊಂಡ ಮೇಲೆ ಈಗ ಇದನ್ನ ನಾವು
ब्लौज ये यार रीति स्टिच अंत तोर्स्तिनी मोदलिगे मार्क अन्न हाकोबिडोण एल्लिगे बरबेकिदु अंत निम्गे एल्लिगे बेको अल्लिगे नोडिकोंडु मार्क अन्न हाकोळ्ळि ಇಗೆ ಮಾರ್ಕ್ ಅನ್ನು ಹಾಕೊಂಡ ಮೇಲೆ ಈ ಮಾರ್ಕ್ ಮೇಲೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು ಇದನ್ನ ಇಲ್ಲಿಗೆ ಇಟ್ಕೊಳ್ಳಿ ಕರೆಕ್ಟ್ ಆಗಿ ರೀತಿ ಇಟ್ಕೊಂಡು ಒಂದೊಂದು ಇಂಚಿಗೆ ನೀವು ಮಾರ್ಕ್ ಬೇಕಾದರೂ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಬೇಕಾದರೂ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಆ ಕಡೆಗೆ ಒಂದ ಸಲ ಈ ಕಡೆಗೆ ಒಂದ ಸಲ ಈ ರೀತಿ ಬಾಕ್ಸ್ ಪ್ಲೇಟ್ ಇಡ್ತೀವಲ್ಲ ನಾವು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಒಂದ ಸಲ ಫ್ರಿಲ್ಸ್ ಅನ್ನು ಆ ಕಡೆಗೆ ಇಟ್ಕೊಳ್ಳಿ ಇನ್ನೊಂದ ಸಲ ಈ ಕಡೆಗೆ ಇಟ್ಕೊಳ್ಳಿ ನಾವು ಮಾರ್ಕ್ ಹಾಕಿರೋ ಲೈನ್ ಮೇಲೇನೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈಗ ಸ್ಟಿಚ್ ಮಾಡ್ಕೊಂಡು ಯಾವುದಾದರೂ ಮಣಿಗಳು ಏನಾದರೂ ಇದ್ರೆ ಈ ರೀತಿ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಮಣಿಗಳನ್ನ ಹೊಲ್ಕೊಂಡು ನಾಟ್ ಅನ್ನು ಹಾಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಫುಲ್ ಎಲ್ಲಾನು ಸೇಮ್ ಇದೆ ರೀತಿನೇ ಸ್ಟಿಚ್ ಮಾಡ್ಕೊಳ್ಳಿ ಈಗ ಸ್ಟಿಚ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದರ ಕಟಿಂಗ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ